ಕೋಮಲ್ ಅವರೇ ಬೇಜಾ ಮಾಡ್ಕೊಂಡ್ಬಿಡಿ ನೆಕ್ಸ್ಟ್ ಟೈಮ್ ಹೀಗ ಆಗಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದಮೇಲೆ ಒಂದು ಒಳ್ಳೆ ಕಡೆ ಕರ್ಕೊಂಡು ಹೋಗಬೇಕು ಆ ಡಬ್ಬಾ ಥಿಯೇಟರ್ ಆ ಡಬ್ಬಾ ಹೋಟೆಲ್ ಛೇ ಅದರ ಬದಲು ಮನೆಯಲ್ಲೇ ಇರಬಹುದಾಗಿತ್ತು ಅವರೇ ಬಂದ್ರು ಅನ್ಸುತ್ತೆ ಈಗ ಶುರು ಮಾಡ್ತೀನಿ ಯಾರು ಯಾರು ನಾವು ನಾವು ಅಂದ್ರೆ ಚಿಕ್ಕಮ್ಮ ನಾನು ಕರಣ ಬಾಗ್ಲು ತೆಗಿರಿ ಬೇಗ ಬನ್ನಿ ಬನ್ನಿ ಯಾಕೆ ಚಿಕ್ಕಮ್ಮ ಇಷ್ಟೊಂದು ಭಯ ಪಟ್ಕೊಂಡಿದ್ದೀರಾ ನೀನ್ ಬಾ ಗೊತ್ತಾಗುತ್ತೆ ಏನ್ ಚಿಕ್ಕಮ್ಮ ಇದಲ್ಲ ಹೇಗಾಯ್ತು ಅಯ್ಯೋ ನೀವಿಬ್ರು ಹೊರಗೆ ಹೋದ್ಮೇಲೆ ನನಗೂ ಒಬ್ಳೇ ಇದ್ದು ಬೋರ್ ಆಯ್ತು ಅದಕ್ಕೆ ಪಕ್ಕದ ಮನೆ ಸುಮಿತ್ರಾ ಅವರತ್ರ ಮಾತಾಡ್ಕೊಂಡು ಬರಣ ಅಂತ ಹೋಗಿದ್ದೆ ಅಲ್ಲಿಂದ ಬರೋ ಅಷ್ಟರಲ್ಲಿ ಯಾವನು ಕಳ್ಳ ಬಂದು ಹೀಗೆ ಮಾಡಿಬಿಟ್ಟಿದಾನೆ ನನ್ನ ಅಪ್ಪಕ್ಕದವರೆಲ್ಲ ಕೂಗೋ ಅಷ್ಟರಲ್ಲಿ ಓಡೋಗ್ಬಿಟ್ಟ ಏನಾದ್ರೂ ಕದ್ಕೊಂಡು ಹೋದ್ನಾ ಏನು ಇಲ್ಲ ಆದ್ರೆ ಕೋಮಲ್ ಕಬಡ್ನ ಒಡೆಯಕ್ಕೆ ಪ್ರಯತ್ನ ಪಟ್ಟಿದಾನೆ ವೇಳೆ ನಾನು ಬರದ 5 ನಿಮಿಷ ತಡ ಆಗಿದ್ರು ಒಳಗಡೆ ಇರೋದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಿದ್ದ ಓ ಮೈ ಗಾಡ್ ನೋಡು ನೋಡ್ ಹೇಗ್ ಮಾಡಿದಾನೆ ಅಂತ ಪುಣ್ಯಕ್ಕೆ ನಿನ್ನ ಒಡವೆಗಳು ಉಳಿತು ಅದಕ್ಕೆ ನಾನು ಬೆಳಗ್ಗೆನೇ ಹೇಳ್ದೆ ಇದನ್ನೆಲ್ಲ ನನ್ನತ್ರ ಕೊಡು ನನ್ನ ಬೀರುನಲ್ಲಿ ಡಬಲ್ ಲಾಕ್ ಇದೆ ಜೋಪಾನವಾಗಿ ಇಟ್ಟಿರ್ತೀನಿ ಅಂತ ಆದ್ರೆ ನೀನೇ ಕೊಡಲ್ಲ ಅಂತ ಹಠ ಮಾಡಿಬಿಟ್ಟೆ ಈಗಲೂ ಕಾಲ ಏನು ಮಿಂಚಿಲ್ಲ ನಿನ್ನ ಒಡವೆಗಳನ್ನು ನನ್ನತ್ರ ಕೊಡು ಭದ್ರವಾಗಿ ಇಟ್ಟಿರ್ತೀನಿ ಅದಕ್ಕೆ ಮುಂಚೆ ಪೊಲೀಸ್ಗೆ ಫೋನ್ ಮಾಡಿ ಇಂತವರನ್ನೆಲ್ಲ ಸುಮ್ಮನೆ ಬಿಡಬಾರದು ಹೌದು ನಾನು ಇವಾಗಲೇ ಪೊಲೀಸ್ ಫೋನ್ ಮಾಡ್ತೀನಿ ಇರಿ ಬೇಡ ಬೇಡ ಸುಮ್ಮನೆ ಪೊಲೀಸ್ ಕೋರ್ಟ್ ಅಂತಲ್ಲ ಯಾಕೆ ಸದ್ಯ ಏನು ಕಳ್ತನ ಆಗಿಲ್ವಲ್ಲ ಇಲ್ಲದೇ ಇರೋ ರಾಮಾಯಣ ಎಲ್ಲ ಯಾಕೆ ಸರಿ ಚಿಕ್ಕಮ್ಮ ನೀವು ಹೇಳಿದಾಗೆ ಆಗಲಿ ಕೋಮಲ್ ಒಡೆಗಳನ್ನ ಚಿಕ್ಕಮ್ಮನ ಕೈ ಕೊಡಿ ಅವರೇ ಇಟ್ಟಿರ್ಲಿ ಸುಮ್ಮನೆ ರಿಸ್ಕ್ ಯಾಕೆ ಹೌದೌದು ನಮ್ಮ ಹುಷಾರಲ್ಲಿ ನಾವಿರಬೇಕು ಕೊಡಮ್ಮ ಕೊಡು ನೀವಿಬ್ರು ನನ್ನ ಜೊತೆಲಿ ಬನ್ನಿ ಕಮಲ್ ನೋಡ್ಕೊಮ್ಮ ನೋಡ್ಕೊಮ್ಮ Thank you.
ಇದ್ರ ಬಗ್ಗೆ ಚಿಂತೆನೆ ಮಾಡಬೇಡ ಸರಿನಾ ಅದೇನೋ ಸರಿ ಈ ಬ್ಯೂರೋಗೆ ಎರಡು ಕೀ ಇರಬೇಕಲ್ವಾ ಇನ್ನೊಂದು ಕೀ ನಾನು ಕೊಟ್ಟಿರಿ ಯಾಕೆ ಯಾಕಂದ್ರೆ ನೀವು ಇಲ್ಲದೇ ಇದ್ದಾಗ ನಾನು ಏನಾದರೂ ಒಡವೆಗಳನ್ನು ತಗೋಬೇಕು ಅಂದ್ರೆ ನನ್ನ ಹತ್ರನೂ ಒಂದು ಕೀ ಇರಬೇಕಲ್ವಾ ಅದಕ್ಕೆ ಅಂತ ಸಂದರ್ಭ ಬಂದಾಗ ನೋಡಿಕೊಳ್ಳೋಣ ಸುಮ್ಮನೆ ನೀನೊಂದು ನಾನೊಂದು ಕೀ ಇಟ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಯಾಕೆ ಹಾಗಲ್ಲ ಇಲ್ಲಿ ಇರೋದು ನನ್ನ ಒಡವೆಗಳು ಅಂದಮೇಲೆ ನನಗೂ ಜವಾಬ್ದಾರಿ ಇರಬೇಕಲ್ವಾ ಹೌದು ಚಿಕ್ಕಮ್ಮ ಇವರು ಹೇಳೋದು ಸರಿನೇ ಇವರಿಗೆ ಒಂದು ಕೀ ಕೊಟ್ಬಿಡಿ ನಂಗೆ ನಿದ್ದೆ ಬರ್ತಿದೆ ನಾನು ಹೋಗಿ ಮಲಗ್ತೀನಿ ಹುಷಾರು ಮತ್ತೆ ಕಳ್ಳ ಬಂದ್ಬಿಟ್ಟಾನು ಬನ್ನಿ ಚಿಕ್ಕಮ್ಮ ಚಲಾಪಿಲಿ ಆಗಿರೋದನ್ನೆಲ್ಲ ಜೋಡಿಸ್ಬಿಡೋಣ ಛೇ ನನ್ನ ಪ್ಲಾನ್ ಸಕ್ಸಸ್ ಆಯ್ತು ಅನ್ಕೊಳ್ಳೋಷ್ಟರಲ್ಲಿ ಒಂದು ಕೊಕ್ಕೆ ಹಾಕ್ಬಿಟ್ಲು ಇರಲಿ ಇವಳಿಗೆ ಇಷ್ಟಿರಬೇಕಾದ್ರೆ ನನಗೆಷ್ಟಿರಬೇಕು ಈ ಯಶೋದ ಏನು ಅಂತ ಇನ್ ಮುಂದೆ ಇವಳಿಗೆ ತೋರಿಸ್ತೇನೆ ತೊಳಪ ವರ್ಷ ಬಟ್ಟೆಲ್ಲ ಸರಿಯಾಗಿ ಎಣಿಸ್ಕೊಂಡ ಮತ್ತೆ ಕರೆಕ್ಟಾಗಿ ಎಣಿಸಿದ್ದೀನಿ ಸರ್ ನೋಡಪ್ಪ ಇದನ್ನೆಲ್ಲ ಕ್ಲೀನಾಗಿ ಒಗೆದು ಆದಷ್ಟು ಬೇಗ ತಂದುಕೊಡು ಸರಿ ತಾಯಿ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ಸರಿ ನೀನು ಹೋಗು ನೀನ್ ಬೇಗ ಹೊರಡು ಅಯ್ಯೋ ಯಾಕೋ ಲೆಕ್ಕ ತಪ್ಪೋದು ತಾಯಿ ಇನ್ನೊಂದ್ಸರಿ ಎಣಿಸ್ಕೊಂಡ್ ಬಿಡ್ತೀನಿ ಅದನ್ನೆಲ್ಲ ನೀನ್ ಅಂಗಡಿಯಲ್ಲೇ ಎಣಿಸ್ಕೋ ಹೋಗು ಅಯ್ಯೋ ತಾಯಿ ಇವು ತುಂಬಾ ಬೆಲೆ ಬಾಳೋ ಬಟ್ಟೆಗಳು ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಕಷ್ಟ ಆಗೋಗ್ಬಿಡುತ್ತೆ ಪರವಾಗಿಲ್ಲ ನೀನ್ ಹೋಗು ವರ್ಷ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನ್ ಅಮ್ಮನ ರೂಮ್ಗೆ ಹೋಗಿದ್ಯಾ ಇಲ್ಲ ಅತ್ತೆ ಯಾಕೆ ಏನಾಯ್ತು ಯಾಕಂದ್ರೆ ಅಮ್ಮ ತಂದಿರೋ ಪೆಟ್ಟಿಗೆ ಬೀಗ ತೆಗೆಯೋಕೆ ಯಾರೋ ಪ್ರಯತ್ನ ಪಟ್ಟಿದ್ದಾರೆ ನೀನು ಹೋಗಿದ್ಯಾ ನಿಜ ಹೇಳು ನಿಜವಾಗ್ಲೂ ನಾನು ಹೋಗಿರಲಿಲ್ಲ ಅತ್ತೆ ಅಷ್ಟೋದಿಂದ ನಾನು ಇಲ್ಲೇ ಇದ್ದೀನಿ ಸರಿ ನೀವು ಹೋಗಿ ಪೆಟ್ಟಿಗೆ ತೆಗೆಯೋಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಅದು ಯಾರು ಅಂತ ಹೇಳದೆ ಹೋದ್ರೆ ಬಾಯಿ ಬಿಡ್ಸಕ್ಕೆ ನನಗೆ ಗೊತ್ತಿದೆ ಶಕುಂತಲ ಯಾರೋ ಕುತೂಹಲಕ್ಕೆ ಅದನ್ನು ನೋಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅದನ್ನು ಯಾಕೆ ದೊಡ್ಡದು ಮಾಡೋಕೆ ಹೋಗ್ತೀಯಾ ಹೋಗ್ಲಿ ಬಿಡು ಇಲ್ಲಮ್ಮ ನನಗೆ ನಿಜ ಗೊತ್ತಾಗಬೇಕು ನೀವು ಇಷ್ಟೊಂದು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿರೋದನ್ನು ಕಳ್ಳತನ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಅದು ಸಣ್ಣ ತಪ್ಪಲ್ಲ ಸರಿ ಶಕುಂತಲ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಹೇರ್ ಪಿನ್ನಿಂದ ಬೀಗ ತೆಗೆಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ಸಾಧ್ಯ ಆಗಲಿಲ್ಲ ಅದಕ್ಕೆ ಗಾಬರಿಯಿಂದ ಪಿನ್ ತೆಗೆಯುವಾಗ ಅರ್ಧ ಭಾಗ ಬೀಗದಲ್ಲೇ ಸಿಕ್ಕಾಕೊಂಡು ಬಿಟ್ಟಿದೆ ಅದು ನನ್ನ ಹತ್ರ ಇದೆ ಇದರ ಉಳಿದ ಭಾಗ ಯಾರ ಹತ್ರ ಇದೆ ಅಂತ ಗೊತ್ತಾದರೆ ಕಳ್ಳ ಸಿಕ್ಕಿದ ಹಾಗೆ
ನೀನು ಬಂದಿದ್ದ ಕೆಲಸ ಆಯ್ತೇನಪ್ಪ? ಆಯ್ತು ಅಮ್ಮೋರೆ. ಸರಿ, ನೀನು ಹೊರಡು. ಸರಿ ಅಮ್ಮೋರೆ. ನಾವು ಹುಡುಕ್ತಿದ್ದ ಪಿನ್ ಇಲ್ಲಿದೆ. ಇದು ಇಲ್ಲಿ ಹೇಗೆ ಬಂತು? ಶಕುಂತಲ, ಪಿನ್ ಏನೋ ಸಿಕ್ತು. ಆದರೆ ಇದು ಇವಳದೇ ಅಂತ ಹೇಗೆ ಹೇಳ್ತೀಯ? ಈ ಪಿನ್ ಯಾರ್ದು ಅಂತ ಈಗ ಗೊತ್ತಾಗುತ್ತೆ. ಒಂದು ವೇಳೆ ಅಮೃತಾನೇ ಈ ಕೆಲಸ ಮಾಡಿದಾಳೆ ಅನ್ನೋಕೆ ಅವಳು ಹಾಕೊಂಡಿರೋ ಎರಡು ಪಿನ್ ಅವಳ ತಲೆಯಲ್ಲೇ ಇದೆ. ಅದು ಬೇರೆ ಡಿಸೈನ್. ಜೊತೆಗೆ ಅಮ್ಮನ ರೂಮಿಗೆ ಹೋಗೋಕ್ಕೆ ಮುಂಚೆ ಅವಳು ತುಂಬ ಹೊತ್ತು ನನ್ನ ಜೊತೆಯಲ್ಲೇ ಇದ್ಲು. ನಾನೇ ಹಾಲು ಕೊಟ್ಟು ಬಾ ಅಂತ ಹೇಳಿದೆ. ಆಮೇಲೆ ಅವಳು ಅಮ್ಮನ ರೂಮಿಗೆ ಹೋದ್ಲು. ಆಮೇಲೆ ನಾನು, ಅಮ್ಮ, ಅಮೃತ ಮೂರು ಜನನ ರೂಮಲ್ಲಿದ್ದು ಒಟ್ಟಿಗೆ ಆಚೆ ಬಂದಿದ್ದೀವಿ. ಇಷ್ಟೊತ್ತು ಅಮೃತ ನಮ್ಮ ಜೊತೆಯಲ್ಲೇ ಇದ್ಲು. ನಮ್ಮ ಕಣ್ಣು ತಪ್ಪಿಸಿ ಉಳಿದ ಈ ಚೂರನ್ನು ಆ ಬಟ್ಟೆ ಗಂಟೊಳಗೆ ಹಾಕೋಕ್ಕೆ ಸಾಧ್ಯವೇ ಇಲ್ಲ. ಅದು ನಿಮ್ಮೆಲ್ರಿಗೂ ಗೊತ್ತು. ಇನ್ನೂ ಹೇಳಬೇಕು ಅಂದರೆ ಅಷ್ಟೊತ್ತಿಂದ ಇಲ್ಲಿರೋದು ವರ್ಷ. ಇವಳಿರೋ ಜಾಗದಲ್ಲೇ ಇದು ಸಿಕ್ಕಿದೆ. ಅಂದಮೇಲೆ ಇದು ವರ್ಷಂದೇ ಪಿನ್ ಅಂತಾಯ್ತಲ್ಲ. ಏನು ವರ್ಷ, ನಾನು ಹೇಳಿದ್ದು ನಿಜ ತಾನೇ? ಇಲ್ಲ ಅತ್ತೆ, ನನಗಿದು ಯಾವುದು ಗೊತ್ತಿಲ್ಲ. ನೀವು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ. ಇದಕ್ಕೇನಂತೀಯ? ಅದ ಒಂದೇ ಥರ ಏರ್ಪಿನ್ ಎಷ್ಟೊಂದಿರುತ್ತೆ. ನನ್ನ ಹತ್ರ ಇರೋ ಏರ್ಪಿನ್ನೇ ಅಮೃತ ಹತ್ರ ಇರ್ಬೋದು, ನಮ್ಮ ಅತ್ತೆ ಹತ್ರ ಇರ್ಬೋದು, ರೇಖಾ ಹತ್ರನೂ ಇರ್ಬೋದು. ಅಷ್ಟೇ ಯಾಕೆ, ನಿಮ್ಮ ಹತ್ರನೂ ಇರ್ಬೋದು. ಅಂಥದ್ರಲ್ಲಿ ಇವೆರಡು ಮ್ಯಾಚ್ ಆಯಿತು ಒಂದು ಮಾತ್ರಕ್ಕೆ ನಾನೇ ಕಳ್ಳಿ ಅಂದ್ಬಿಡೋದಾ? ಸರಿ, ಹೇರ್ ಪಿನ್ ಹಾಕ್ಕೊಂಡ್ರೆ ಎರಡು ಒಂದೇ ಥರ ತಾನೆ ಹಾಕ್ಕೊಳ್ತಾರೆ. ನೀನು ಯಾಕೆ ಬೇರೆ ಬೇರೆ ಥರ ಹಾಕ್ಕೊಂಡಿದ್ಯಾ? ಯಾಕಂದರೆ ಈಗೆಲ್ಲ ಇದೇ ಫ್ಯಾಷನ್ ಅತ್ತೆ. ಬಲ್ಗೈಗೆ ಒಂದು ಕಲರ್ ಬಳೆ, ಎಡ್ಗೈಗೆ ಇನ್ನೊಂದು ಕಲರ್ ಬಳೆ, ಎರಡೂ ಕಿವಿಗೂ ಬೇರೆ ಬೇರೆ ಓಲೆ ರಿಂಗ್ ಹಾಕೋದು, ಹಾಗೆ ಬೇರೆ ಬೇರೆ ಥರ ಹೇರ್ ಪಿನ್ ಹಾಕೋದು ಈಗ ಮಾಮೂಲಿ. ಬದುಕಿನ ಭಾವ
ಅಮೃತವರ್ಷಿಣಿ. ಶಕುಂತಲ, ನಾನು ಒಳಗಿಂದ ಬಂದಾಗ ಅಮೃತ ಪೆಟ್ಟಿಗೆ ಹತ್ರ ಇದ್ದಿದ್ದನ್ನು ನೋಡಿ ನಾನು ಕೋಪ ಮಾಡ್ಕೊಂಡ್ಬಿಟ್ಟೆ. ಹಾಗಂತ ಇದನ್ನೇ ದೊಡ್ಡದು ಮಾಡೋದು ಬೇಡ. ಸದ್ಯ ಪೆಟ್ಟಿಗೆ ಸುರಕ್ಷಿತವಾಗಿದೆಯಲ್ಲ, ನಂಗೆ ಅಷ್ಟೇ ಸಾಕು. ಈ ವಿಷಯ ಬಿಟ್ಬಿಡು. ಇಲ್ಲಮ್ಮ, ರೂಮಲ್ಲಿ ನೀವು ಅಮೃತನ ಕಳ್ಳಿ ಅಂತ ಅಪವಾದ ಹೊರಿಸಿದ್ರಿ. ಅಂದಮೇಲೆ ನಿಜವಾದ ಕಳ್ಳರು ಯಾರು ಅಂತ ನಾನು ಸಾಬೀತು ಮಾಡಲೇಬೇಕು. ಆ ಪೆಟ್ಟಿಗೆ ನಂದು, ಅದಕ್ಕೆ ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಅಂತ ನಾನೇ ಹೇಳ್ತಾ ಇದ್ದೀನಿ. ಅಮೃತ, ನಿನ್ನ ಮೇಲೆ ತಪ್ಪು ಹೊರದೆ ಅಂತ ಬೇಜಾರು ಮಾಡ್ಕೋಬೇಡ ದಯವಿಟ್ಟು. ಅಯ್ಯೋ ಅಜ್ಜಿ, ನೀವು ನನ್ನ ಹತ್ರ ಕ್ಷಮೆ ಕೇಳಬಾರ್ದು. ನಾನು ನಿಮಗಿಂತ ತುಂಬ ಚಿಕ್ಕವಳು, ನನಗೇನು ಬೇಜಾರಿಲ್ಲ ಅಜ್ಜಿ. ಸರಿ ವರ್ಷ, ನೀನು ಹೋಗು. ಸರಿ ಅಜ್ಜಿ. ಶಕುಂತಲ, ನೀನು ಬಾ. ವರ್ಷ, ಇನ್ಮೇಲೆ ನೀನು ಅಮೃತ ಅಮ್ಮನ ರೂಮ್ಗೆ ಹೋಗಬಾರ್ದು. ಹೋಗೋ ಸಂದರ್ಭ ಬಂದರೂ ಅಮ್ಮ ಇರೋವಾಗ ಮಾತ್ರ ಹೋಗಬೇಕು. ನೆನಪು. ನಾನೇ ಇವತ್ತು ಆ ಪೆಟ್ಟಿಗೆ ಓಪನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಪ್ರೂವ್ ಆಗಿಬಿಟ್ಟಿದ್ದಿದ್ರೆ ಎಲ್ಲರ ಮುಂದೆ ನಾನು ತಲೆ ತಗ್ಗಿಸ್ಬೇಕಿತ್ತು. ಜೊತೆಗೆ ಆ ಅಜ್ಜಿ ಆ ಪೆಟ್ಟಿಗೆಲಿರೋದನ್ನ ಅಮೃತಾಗೆ ಕೊಟ್ಬಿಡ್ತಿದ್ರು. ಅಂತೂ ನಾನು ಬಚಾವಾದೆ, ಆದರೆ ಇನ್ಮೇಲೆ ನಾನು ಹುಷಾರಾಗಿರಬೇಕು. ಹಾಂ ವರ್ಷಾ.